ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಜೈನ್. ನಾನು ಸ್ವೀಡನ್ ಇಂದ ವ್ಲಾಗ್ ಮಾಡ್ತಾ ಇದೀನಿ. ಸೊ ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಗೋರಿಕಾಯಿ ಪಲ್ಯ ಮಾಡ್ತಾ ಇದೀನಿ. ಗೋರಿಕಾಯಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ. ಸೊ ಬನ್ನಿ, ಗೋರಿಕಾಯಿ ಪಲ್ಯ ಸಿಂಪಲ್ ಆಗಿ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಗೋರಿಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಗೋರಿಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಗೋರಿಕಾಯಿನ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಗೋರಿಕಾಯಿ ಪಲ್ಯನ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ. ಸೊ ಅದರಿಂದ ನಾನು ಕುಕ್ಕರ್ ಪಾತ್ರೆ ತಗೊಂಡಿದ್ದೀನಿ. ಇಲ್ಲಿ ಕುಕ್ಕರ್ ಇವಾಗ ಸ್ವಲ್ಪ ಬಿಸಿಯಾಗಿದೆ. ಸೊ ಅದಕ್ಕೇ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಒಂದು ಗೋರಿಕಾಯಿ ಪಲ್ಯನ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗನೂ ಆಗುತ್ತೆ, ಮತ್ತು ಚೆನ್ನಾಗೂ ಟೇಸ್ಟ್ ಆಗಿರುತ್ತೆ, ಮತ್ತು ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೆ. ಸೊ ಅದರಿಂದ ನಾನು ಈ ಕುಕ್ಕರಲ್ಲೇ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿರೋ ಎಣ್ಣೆಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿತಾ ಇದೆ ಇವಾಗ. ಇದಕ್ಕೇ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಒಂದು ಸ್ಪೂನಷ್ಟು ಕಡಲೆಬೇಳೆ. ಕಡಲೆಬೇಳೆ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಿದೆ ಇವಾಗ. ಸೊ ಇದಕ್ಕೇ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಈರುಳ್ಳಿನ ಹಾಕ್ಕೋಬೋದು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೇ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ. ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕೇ ನಾನು ಗೋರಿಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇದಕ್ಕೇ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದನ್ನು ಹೀಗೆ ನೀರು ಹಾಕದೆ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸಿದ್ರೆ ರುಚಿನೂ ಚೆನ್ನಾಗಿ ಬರುತ್ತೆ, ಮತ್ತು ಗೋರಿಕಾಯಿನೂ ಚೆನ್ನಾಗಿ ಬೇಯುತ್ತೆ. ಎರಡು ನಿಮಿಷ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸಿದ್ದೀನಿ ಗೋರಿಕಾಯಿನ. ಸೊ ಇದಕ್ಕೇ ಇವಾಗ ಒಂದು ದೊಡ್ಡ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೋಬೇಕು. ನೋಡಿ, ಇವಾಗ ಈ ಥರ ಆಗಿದೆ, ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಸೊ ಇದಕ್ಕೆ ನಾನು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ಖಾರಕ್ಕೆ. ಸೊ ನಿಮ್ಮ ಮನೇಲಿ ಯಾವುದು ಸಾಂಬಾರ್ ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕಬಹುದು. ತಿಳಿಸಾರು ಪುಡಿ ಕೂಡ ಚೆನ್ನಾಗಾಗತ್ತೆ ಇದಕ್ಕೆ. ಸೊ ನಾನಿಲ್ಲಿ ಒಂದು ಎರಡು ಟೀಸ್ಪೂನಷ್ಟು ಹುಳಿ ಪುಡಿನ ಹಾಕ್ತಾ ಇದ್ದೀನಿ. ಇದಕ್ಕೇ ನಾನು ನೀರು ಹಾಕ್ತಾ ಇದ್ದೀನಿ. ಸೊ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ಅಂತ. ಸ್ವಲ್ಪ ಡ್ರೈ ಬೇಕಾ ಅಥವಾ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾ ಅಂತ ನೋಡ್ಕೊಳ್ಳಿ. ನಾನು ಯೂಶಲಿ ಚಪಾತಿಗೆ ಅಂತಂದರೆ ಈ ಥರ ಪಲ್ಯ ಮಾಡಿದಾಗ ನಾನು ಸ್ವಲ್ಪ ಗ್ರೇವಿ ಥರ ಪ್ರಿಫರ್ ಮಾಡ್ತೀನಿ. ಸೊ ನಾನು ಸ್ವಲ್ಪ ಇಲ್ಲಿ ತೆಳ್ಳಿಗೆ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಮಾಲ್ ಕಪ್ಪಲ್ಲಿ ಡೆಸಿಕೇಟೆಡ್ ಕೋಕೋನಟ್ನ ತೊಗೊಂಡಿದ್ದೀನಿ. ಸೊ ನೀವು ಫ್ರೆಶ್ ಕೋಕೋನಟ್ ಆದರೂ ತೊಗೋಬೋದು, ಅಥವಾ ಡ್ರೈ ಕೋಕೋನಟ್ ಆದರೂ ತೊಗೋಬೋದು, ಅಥವಾ ಡೆಸಿಕೇಟೆಡ್ ಕೋಕೋನಟ್ ಆದರೂ ತೊಗೋಬೋದು. ಯಾವ್ದು ಹಾಕಿದ್ರೂ ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಈ ಗೋರಿಕಾಯಿಗೆ ಹಾಕ್ತಾ ಇದ್ದೀನಿ.
ಒಂದು ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕೋತಾ ಇದೀನಿ सो नेक्स्ट कडले बीजन स्वल्प कोर्स ग्राइंड माडि ऐड माडबेकागुत्ते सो अदक्के नानु इल्लि ओंदु चिक्क कप्नष्टु कडले बीज तगोंडिदीनि इदु रोस्टेड एंड साल्टेड कडले बीज नानु रेडी सिगुत्ते अदन्ने तगोंडिदीनि ಇಲ್ಲ ಅಂದ್ರೆ ನೀವು ನಾರ್ಮಲ್ ಕಡಲೆಬೀಜ ಏನು ಸಿಗುತ್ತೆ ಅದನ್ನ ಸ್ವಲ್ಪ ಹುರಿದು ಅದರ ಸಿಪ್ಪೆಯನ್ನ ತೆಗೆದು ಅದನ್ನು ಕೂಡ ಆಡ್ ಮಾಡಬಹುದು ನೋಡಿ ನಾನು ಇದನ್ನ ಹೀಗೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೋ ಇವಾಗ ಇದನ್ನ ನಾನು ಗೋರಿಕಾಯಿಗೆ ಆಡ್ ಮಾಡ್ತಾ ಇದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೋ ಇದಾದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಶಲ್ ಕುಕ್ಕಿಸಿದ್ರೆ ಸಾಕು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತುಂಬ ರುಚಿಯಾಗಿರುತ್ತೆ ಗೋರಿಕಾಯಿ ಪಲ್ಯ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಮತ್ತೆ ಗೋರಿಕಾಯಿನೂ ಚೆನ್ನಾಗಿ ಬೆಂದಿದೆ ಚಪಾತಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಇದು सो नानी चपाती जो अंत स्वल्प तेलगी नहीं कन्सिसटेन्सी अडजस्ट मोबाइल निम्हे यहाँ बेो आर सो सकते चपाती जो रुचिया गोरीकाय पल्य रेडिया चपाती मत दोसे जो तुम चलते ट्रई माँ दयु कमेंटी ಗೋರಿಕಾಯಿ ರೆಸಿಪಿ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಸೋ ಸಿಂಪಲ್ ಆಗಿ ಕಡಿಮೆ ಟೈಮ್ ಅಲ್ಲಿ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಸೋ ನಿಮ್ಮ ಅಭಿಪ್ರಾಯ ತಿಳಿಸಿ ಸೋ ನಾನು ಈ ಗೋರಿಕಾಯಿ ಪಲ್ಯ ಮಾಡುವಾಗ ಲವಿನ್ ಎಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಅಂತ ನೀವು ಇವಾಗ ನೆಕ್ಸ್ಟ್ ನೋಡ್ತೀರಾ ಸೋ ನೋಡಿ ಎಂಜಾಯ್ ಮಾಡಿ ಎಂಜಾಯ್ ಆರಾಮಾಗಿರಿ ಅಂತ ಅನ್ಕೋತೀನಿ ಸೋ ಲವಿನ್ ನೋಡಿ ಕುಕ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇದಾನೆ ಏನು ಬಿಟ್ಟು गोरिकाय पल्य सो आ रेसिपी ना निम्न जो शेर ई वीडियो निम्मेलू इष्ट आगे अंत अंदी इष्ट लाइक शेर कमेंट मत सिंपल श्रुति स्वीडन चानल सब्सक्राइब थैंक्स फॉर वाचिंग बाय बाय।